ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ವಿತಾ ಲಾಕ್ಸ್ ಇನ್ ಕನ್ನಡ. ನನ್ನ ಹೆಸರು ಸೌಮ್ಯ. ಇವತ್ತು ನಾನು ನಿಮಗೆಲ್ಲ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಬಂದಿದ್ದೀನಿ. ಏನಂತಂದರೆ, ನೀವು ನೋಡ್ತಿರ್ಬೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋರು, ಆಲ್ಮೋಸ್ಟ್ ನಾನೊಂದು 5 to 6 ದಿವಸದಿಂದ ಯಾವುದೇ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿಲ್ಲ. ಯಾಕೆ, ಏನಾಯಿತು ಅದ್ರ ಬಗ್ಗೆ ಹೇಳೋಣ ಅಂತಲೇ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೋಪ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾಕೆ 4-5 ದಿವಸದಿಂದ ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ, ವೆರಿ ಬ್ಯಾಡ್ಲಿ ಐ ಲಾಸ್ಟ್ ಮೈ ಫೋನ್. ಸೊ ನನ್ನ ಮೊಬೈಲ್ನ ನಾನು ಕಳ್ಕೊಂಡೆ. ಸೊ ಎಂಟೈರ್ ಡೇಟಾ, ಕಂಪ್ಲೀಟ್ ನನ್ನ ಮೊಬೈಲಲ್ಲಿ ಇದ್ದಂಥ ಡೇಟಾ ಎಲ್ಲ ಕೂಡ ಕಳ್ಕೊಂಡಿದ್ದೀನಿ. ಹೇಗೆ ಅಂತೀರಾ? ನಾನು ಈ ಮಂತ್ 12th ಮೂವಿಗೆ ಹೋಗಿದ್ದೆ. ಸೊ ಮೆಜೆಸ್ಟಿಕ್ ಸಂತೋಷ್ ಥಿಯೇಟ್ರಲ್ಲಿ ಮೂವಿಗೆ ಹೋಗಿದ್ದೆ. ಸೊ ಅಲ್ಲಿ ನನ್ನ ಮೊಬೈಲ್ನ ಕಳ್ಕೊಂಡಿದ್ದೀನಿ. ಸೊ ಏನಾಯಿತು ಅಂದರೆ, ಆ ಮೊಬೈಲ್ ಬಂದು ಯಾವುದೋ ಒಂದು ಹುಡುಗನ ಕೈಲಿ ಸಿಕ್ಕಿದೆ. ನಾವು ತುಂಬಾ ಕಾಲ್ ಟ್ರೈ ಮಾಡಿದ್ವಿ, ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ಹೋಗ್ಲಿ, ಇನ್ನೇನು ಮಾಡೋದು, ಸಿಗೋದಿಲ್ಲ ಫೋನ್ ಅಂತ ಹೇಳ್ಬಿಟ್ಟು ರಿಟರ್ನ್ ನಾವು ಮನೆ ಕಡೆ ಬರಬೇಕಾದ್ರೆ ಒಂದು 1/2 ಅವರ್ ಬಿಟ್ಟು ಮತ್ತೆ ಟ್ರೈ ಮಾಡಿದ್ವಿ. ಅವಾಗ ಫೋನ್ ರಿಂಗ್ ಆಯಿತು, ನನ್ನ ಹಸ್ಬೆಂಡ್ ಮಾತಾಡಿದ್ರು. ಸೊ ಆ ಹುಡುಗ ಮಾತೇ ಆಡಲಿಲ್ಲ. ಸೊ ಅದಾದಮೇಲೆ ಅವರು ನನ್ನ ಕೈಲಿ ಫೋನ್ ಕೊಟ್ಟರು, ಮಾತಾಡಿ ನೋಡು, ನೀನಾದರೂ ಮಾತಾಡಿದ್ರೆ ಅಟ್ಲೀಸ್ಟ್ ರಿಪ್ಲೈ ಮಾಡ್ತಾನೋ ಏನೋ ಅಂತೇಳಿ. ಸೊ ನಾನು ಕೂಡ ಮಾತಾಡಿದೆ. ಸೊ ಆವಾಗ ಆ ಹುಡುಗ ವಾಯ್ಸ್ ಚೇಂಜ್ ಮಾಡಿಕೊಂಡು ಮಾತಾಡ್ದ, ಬನ್ನಿ ಕೊಡ್ತೀನಿ ಸಂತೋಷ್ ಥಿಯೇಟ್ರತ್ತೆ ಅಂತ ಕೇಳಿದ. ಅವನು ಎಷ್ಟು ಆ್ಯಕ್ಟ್ ಮಾಡ್ತಿದ್ದ ಅಂತಂದರೆ, ಬೇರೆ ವಾಯ್ಸಲ್ಲಿ ಮಾತಾಡ್ತಿದ್ದ. ಆ್ಯಂಡ್ ಪಾಸ್ವರ್ಡ್ ಹೇಳಿ ಅಂತ ಕೂಡ ಕೇಳ್ತಿದ್ದ. ನನ್ನ ಮೊಬೈಲಲ್ಲಿ ನಾನು ಫಿಂಗರ್ ಪ್ರಿಂಟ್ ಆ್ಯಂಡ್ ಪಾಸ್ವರ್ಡ್ ಎರಡೂ ಕೂಡ ಇಟ್ಟಿದ್ದೆ. ಸೊ ಪಾಸ್ವರ್ಡ್ ಹೇಳಿ ಅಂತ ಕೇಳ್ತಿದ್ದ. ಸೊ ಅವ್ನು ಎಷ್ಟು ಇಂಟೆಲಿಜೆಂಟ್ ಅಂತಂದರೆ, ಪಾಸ್ವರ್ಡ್ ಹೇಳಿಬಿಟ್ರೆ ಆರಾಮಾಗಿ ಯೂಸ್ ಮಾಡ್ಕೋಬೋದಲ್ಲ. ಸೊ ಅದರಿಂದ ಪಾಸ್ವರ್ಡ್ ಕೇಳ್ತಿದ್ದ. ಸೊ ನಾನು ಪಾಸ್ವರ್ಡ್ ಹೇಳಲಿಲ್ಲ, ನಾನು ತುಂಬಾ ಸ್ವಲ್ಪ ಸಾಫ್ಟಾಗಿ ಮಾತಾಡಿಬಿಟ್ಟು ಅಟ್ಲೀಸ್ಟ್ ಫೋನ್ ಇಸ್ಕೊಬಿಡೋಣ ಅಂತ ಹೇಳಿ ಸಾಫ್ಟಾಗಿ ಮಾತಾಡಿದೆ. ಬಟ್ ಅವನು ಫಸ್ಟ್ ಸ್ಟಾರ್ಟಿಂಗೇನು ಒಪ್ಕೊಳ್ಳಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ಮೇಲೆ, ಸರಿ ಆಯಿತು ಬನ್ನಿ ಥಿಯೇಟ್ರ್ ಹತ್ರ ಕೊಡ್ತೀನಿ ಅಂತ ಹೇಳಿದ. ಓಕೆ ಫೈನ್ ಅಂತ ಹೇಳಿ. ಸೊ ನಾನು ಕೂಡ ಆ ಹುಡುಗನಿಗೆ ಹೇಳಿದೆ, ನಾನು ಬೇಕಾದರೆ ನಿನಗೆ 1,000 ರುಪೀಸ್ ಮನಿ ಕೊಡ್ತೀನಪ್ಪ, ದಯವಿಟ್ಟು ನನಗೆ ಫೋನ್ ಕೊಟ್ಬಿಡು ಅಂತ ಕೇಳಿದೆ. ಓಕೆ ಬನ್ನಿ ಅಂತ ಹೇಳ್ದ. ಸೊ ನಾವು ಮತ್ತೆ ರಿಟರ್ನ್ ಮನೆಯಿಂದ ಮೆಜೆಸ್ಟಿಕ್ ಹತ್ರ ಹೋದ್ವಿ. ಹೋಗಿದ ತಕ್ಷಣ ಅಲ್ಲಿ ಕಾಲ್ ಮಾಡಿದ್ವಿ, 1-2-3 ಟೈಮ್ಸ್ ರಿಂಗ್ ಆಯಿತು, ರಿಸೀವೇ ಮಾಡಲಿಲ್ಲ. ಸೊ ಅದಾದಮೇಲೆ ನನ್ನ ಮೊಬೈಲಿಂದ ನನಗೆ ಮೆಸೇಜ್ ಮಾಡ್ದ, ಸೊ ಐ ಕಾಲ್ ಯು ಬ್ಯಾಕ್ ಅಂತ ಹೇಳಿ. ಸೊ ನಾನು ಓಕೆ ಅಂದ್ಬಿಟ್ಟು ನಾನು ಮತ್ತೆ ಕಾಲ್ ಟ್ರೈ ಮಾಡಿದೆ, ಒಂದೆರಡು 3 ಸರ್ತಿ ರಿಂಗ್ ಆಯಿತು, ಮತ್ತೆ ಅದೇ ಥರ ಮೆಸೇಜ್ ಮಾಡ್ದ. ಸೊ ಫೈನಲಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟ. ಸೊ ಅದಾದಮೇಲೆ ಫೋನು ಆನೇ ಆಗಲಿಲ್ಲ. ಸೊ ಟಿಲ್ ನೈಟ್ವರೆಗೂ ನಾನು ವೆಯ್ಟ್ ಮಾಡಿದೆ. ಸೊ ಮನೆಗೆ ಬಂದು 5:30-6 o'clock ಹಂಗೆ ಮತ್ತೆ ನಾವು ಮನೆಗೆ ಬಂದಿದ್ದೆ, ಆಲ್ಮೋಸ್ಟ್ 4 o'clock ಆಗಿಬಿಟ್ಟಿತ್ತು. ಬಂದ ತಕ್ಷಣ ಒಂದು 4-5 ಆದಮೇಲೆ ನಾನು ಸಾನು ನಮ್ಮ ಅಮ್ಮ ಹತ್ರ ಬಿಟ್ಟು ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಕಂಪ್ಲೀಟ್ ಏನೇನು ಡೀಟೇಲ್ಸ್ ಇತ್ತು ಎಲ್ಲನೂ ಕೊಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ. ಸೊ ಮೊಬೈಲ್ ಹೋಗಿದ್ದು ಬೇಜಾರ್ಗಿಂತ ಅದರಲ್ಲಿದ್ದಂಥ ಡೇಟಾಗಳು, ನನ್ನ ಮಗಳು ಫೋಟೋಸು ತುಂಬಾ ಇತ್ತು. ಈವನ್ ನಾನು ಅದರಲ್ಲಿ ಕೆಲವು ರೆಸಿಪಿ ವಿಡಿಯೋ ಕೂಡ ಶೂಟ್ ಮಾಡಿದ್ದೆ. ಸೊ ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಆ ವಿಡಿಯೋಸು ಕೂಡ ಹೋಯಿತು. ಸೊ ಅದು ಒಂದು ಬೇಜಾರು. ಈಗಿನ ಕಾಲದಲ್ಲಿ ಮನುಷ್ಯರಿಗೆ ಒಂದು ಸ್ವಲ್ಪನೂ ನಿಯತ್ತು ಅನ್ನೋದೇ ಇರೋದಿಲ್ಲ. ಅಟ್ಲೀಸ್ಟ್ ನಾನು ಹೇಳಿದೆ, ಸರಿ ಆಯಿತು ನಾನೇ ಕಳ್ಕೊಂಡೆ ಅಪ್ಪ, ಕಾಸು ಕೊಡ್ತೀನಿ ಬಾ ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿಗೆ ಕೊಡಬೇಕು ಅಂತ ಒಂದು ಮನಸ್ಸು ಬರಲಿಲ್ಲ. ಸೊ ಹೇಗೋ ಅವನಿಗೆ ಓ ಕಾಸ್ಟ್ಲಿ ಫೋನ್ ಸಿಕ್ತು, ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ತೊಗೊಂಡ. ಖಂಡಿತವಾಗ್ಲೂ ಅವನಿಗೆ ಆ ಫೋನಿಂದ ಯಾವುದೇ ರೀತಿ ಯೂಸ್ ಆಗೋದಿಲ್ಲ, ಯಾಕಂದರೆ ಅದು ಸ್ಯಾಮ್ಸಂಗ್ ಅಕೌಂಟ್ ಕೂಡ ಕೇಳುತ್ತೆ ಅದರಲ್ಲಿ. ಸೊ ಅದರಿಂದ ಆದರೂ ಹೇಳೋಕ್ಕಾಗೋದಿಲ್ಲ, ಏನಾದರೂ ಮಾಡ್ರೂ ಮಾಡ್ಬೋದು, ದೇವ್ರಿಗೆ ಗೊತ್ತು ಏನು ಮಾಡ್ತಾನೋ. ಬಟ್ ನನಗೆ ಬೇಜಾರಾಗಿರೋದಂದ್ರೆ ನನ್ನ ಮೊಬೈಲ್ ಹೋಯ್ತು ಅಂತ. ಆ ಮೊಬೈಲ್ ಬಂದು ನನ್ನ ಹಸ್ಬೆಂಡ್ ನನಗೆ ಲಾಸ್ಟ್ ಇಯರ್ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ರು. ಸೊ ಅದು ಒಂದು ಬೇಜಾರು ಒಂದು ಕಡೆ ಜಾಸ್ತಿನೇ ಇದೆ, ಮೊಬೈಲ್ ಹೋಗಿದ್ದಕ್ಕಿಂತ, ಡೇಟಾ ಹೋಗೋದಕ್ಕಿಂತ ಅದು ಜಾಸ್ತಿ ಬೇಜಾರಿದೆ. ಸೊ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಮೊಬೈಲ್ನ ಕಳ್ಕೊಂಡಿದ್ದೀನಿ, ಅದೇ ತುಂಬ ಬೇಜಾರಾಗ್ತಾ ಇದೆ. ಸೊ ಅದರಿಂದನೇ ನನ್ನ ರೆಸಿಪಿ ವೀಡಿಯೋಸ್ ಆಗ್ಬೋದು ಅಥವಾ ನನ್ನ ಚಾನಲಿಂದ ವೀಡಿಯೋಸ್ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಯಾಕಂತಂದರೆ ನಾನು ಇನ್ನೊಂದು ವೀಕ್ ಒಳಗಡೆ ಒಂದು ಹೊಸ ಫೋನ್ನ ಅಥವಾ ಯಾವುದಾದ್ರೂ ಫೋನ್ನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅದಾದಮೇಲೆ ನಾನು ವೀಡಿಯೋಸ್ನ ಶೂಟ್ ಮಾಡಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಮತ್ತು ಸದ್ಯಕ್ಕೆ ಇವಾಗ ನಾನು ಈ ವಿಡಿಯೋ ಮಾಡಿದ್ರು ಕೂಡ ನನ್ನ ಹಸ್ಬೆಂಡ್ ಫೋನಿಂದ ವಿಡಿಯೋ ಮಾಡ್ತಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಕ್ಲಾರಿಟಿ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಾನು ನನ್ನ ಹಸ್ಬೆಂಡ್ ಫೋನ್ ಐಫೋನ್ ಎಕ್ಸ್
6 ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆದರೆ ನಾನು ಕೆಲವೊಂದು ವೀಡಿಯೋಸ್ನ ನಾನು ಇದೇ ಮೊಬೈಲಲ್ಲಿ ಶೂಟ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ. ಸೊ ಅದಕ್ಕೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ? ಇದು ನನ್ನ ಸ್ಟೋರಿ. ಸೊ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ದಯವಿಟ್ಟು ಈ ರೀಸನ್ಗೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್.